ಮುಗಳಿ ಗ್ರಾಮದಿಂದ ಬಂಬಲವಾಡ ರಸ್ತೆ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಾಣ ದುರ್ಯೋಧನ ಐಹೊಳೆ ತಾಲೂಕಿನ ಮಡ್ಡಿ ಭಾಗದ ರಸ್ತೆ ಸುಧಾರಣೆ ಮಾಡುವ ಮೂಲಕ ಈ ಭಾಗದ ರೈತರಿಗೆ ಅನುಕೂಲ ಕಲ್ಪಿಸಲು ಬಿಜೆಪಿ ಸರ್ಕಾರ ಸನ್ನದ್ಧವಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು ತಾಲೂಕಿನ ಮುಗಳಿ ಕ್ರಾಸ್ ಹತ್ತಿರ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಚಿಕ್ಕೋಡಿ ತಾಲೂಕಿನ ರಾಜ್ಯ ಹೆದ್ದಾರಿ ಎಪ್ಪತ್ತೆಂಟರಿಂದ ನಾಗರಮುನ್ನೋಳಿ ಬಂಬಲವಾಡ ಮುಗಳಿ ಮತ್ತು ವಡ್ರಾಳ ಕೂಡು ರಸ್ತೆಯ ಹದಿಮೂರು ಪಾಯಿಂಟ್ ಎಂಬತ್ತೈದು ಕಿಲೋಮೀಟರ್ ದಿಂದ ಹದಿನೇಳು ಪಾಯಿಂಟ್ ಮೂವತ್ತೈದು ಕಿಲೋಮೀಟರ್ ವರೆಗೆ ರಸ್ತೆ ಸುಧಾರಣೆ ಮಾಡಬೇಕೆಂದು ಬಹುದಿನಗಳ ಬೇಡಿಕೆಯಾಗಿತ್ತು ಈಗ ಜನರ ಬೇಡಿಕೆಯನ್ನು ಸಕಾರಗೊಳಿಸಲಾಗಿದೆ ಎಂದರು ಇಡೀ ರಾಜ್ಯದಲ್ಲಿ ರಾಯಭಾಗ ಮತಕ್ಷೇತ್ರ ಕ್ಷೇತ್ರ ಅತಿ ಹಿಂದುಳಿದ ಕ್ಷೇತ್ರವಾಗಿತ್ತು ಯಾವ ಶಾಸಕರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವತ್ತ ಗಮನ ಹರಿಸಿರಲಿಲ್ಲ ಆದರೆ ನಾನು ಶಾಸಕನಾದ ಬಳಿಕ ಇಡೀ ಕ್ಷೇತ್ರದ ಪ್ರತಿಯೊಂದು ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗಿದೆ ರೈತರಿಗೆ ಅನುಕೂಲವಾಗಲು ತೋಟಪಟ್ಟಿ ರಸ್ತೆಗಳನ್ನು ನಿರ್ಮಿಸಲಾಗಿದೆ ಪ್ರತಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಳಿಸಿ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲಾಗಿದೆ ಎಂದರು ಅದರಂತೆ ತಾಲೂಕಿನ ಕಮತೇನಟ್ಟಿ ಗ್ರಾಮದ ಗಜಾನನ ದೇವಸ್ಥಾನದ ಹತ್ತಿರ ಸಮುದಾಯ ಭವನ ನಿರ್ಮಿಸಲು ಐದು ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದೆ ಗ್ರಾಮಸ್ಥರು ಮುಂದೆ ನಿಂತು ಭವನ ನಿರ್ಮಿಸಿಕೊಳ್ಳಬೇಕು ಎಂದರು ಐವತ್ತು ಲಕ್ಷ ರೂಪಾಯಿ ಅನುದಾನ ಜಿಲ್ಲಾ ಇಲಾಖೆ ವತಿಯಿಂದ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲ ಹಿರಿಯರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ವಿಜಯನ ಕೋಟೆವಲಿಯವರು ಅನಸಾಬನ ಅವರು ಹಾಗೂ ಅವರು ಇನ್ನುಳಿದ ಎಲ್ಲ ಹಿರಿಯರು ಯುವ ನಾಯಕರು ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡಿಕೊಂಡು ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದೆವು ಅದಕ್ಕೆ ಇಲ್ಲಿ ಹಿಂದೆ ಮಾಡಿದಂಥ ಗುತ್ತಿಗೆದಾರ ಕಳಪೆ ಮಟ್ಟದ ಕೆಲಸವನ್ನು ಮಾಡಿ ವರ್ಷ ದೇಡು ವರ್ಷದ ಕಿತ್ತು ಹೋಗಿರೋದ್ರಿಂದ ಹಿರಿಯರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸತ್ಯ ಐತೆ ಅದು ಹಿಂದಿನ ಅವ್ರು ಸರಿ ನಾನು ಅವರು ತೊಡ್ಕೊಳಕತ್ತಾರು ಅದಕ್ಕೆ ಈಗಿನ ಗುತ್ತಿಗೆದಾರಗಿನ ಮಾತು ಹೇಳೋದೇನಂದ್ರೆ ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ಮಾಡಿ ಹೇಳಿ ಮತ್ತು ಇಂಜಿನಿಯರ್ ಹೊಸಮಣಿ ಅವರು ಕೂಡ ಮುಂದೆ ನಿಂತು ಒಳ್ಳೆಯ ಗುಣಮಟ್ಟದ ಇದನ್ನು ಕೆಲಸವನ್ನು ಮಾಡಿಕೊಡಬೇಕು ಆದಷ್ಟು ಲೆಂತ್ ಕಡಿಮೆ ಆದರೂ ಪರವಾಗಿಲ್ಲ ಅಗಲು ಮಾಡಿ ಗುಣಮಟ್ಟದ ಕೆಲಸವನ್ನು ಮಾಡಿಕೊಡ್ಬೇಕು ಮತ್ತು ಊರನವರು ಕೂಡ ಸಹಕಾರ ಕೊಟ್ಟು ಮಾಡಿಸ್ಕೋಬೇಕಂತೇಳ ಎಲ್ಲರಿಗೂ ಹಿರಿಯರಿಗೂ ಮತ್ತು ಯುವಕರಿಗೂ ವಿನಂತಿಯನ್ನು ಮಾಡ್ಕೊಂಡು ಈಗಾಗಲೇ ನಾವು ಅಲ್ಲಿ ಕಮ್ತಾನಿ ಗ್ರಾಮದಲ್ಲಿ ಕೂಡ ಕುಂಬಾರ ಗಣೇಶ ಸಮುದಾಯ ಭವನ ಐದು ಲಕ್ಷ ರೂಪಾಯಿ ಶಾಸಕರ ಅನುದಾನದಲ್ಲಿ ಅದನ್ನು ಭೂಮಿ ಪೂಜೆಯನ್ನು ಮಾಡಿ ಮತ್ತು ಮುಗುಳಿ ಕ್ರಾಸದಿಂದ ಕಜಗೋನೆಟ್ಟಿ ತನ ಲೋಕೋಪಯೋಗಿ ಇಲಾಖೆ ಪಿ ಡಬ್ಲ್ಯೂ ಡಿಯಿಂದ ಎರಡು ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಅನುದಾನದೊಳಗೆ ಈಗ ರಸ್ತೆ ಭೂಮಿ ಪೂಜೆಯನ್ನು ಅಲ್ಲಿ ನೆರವೇರಿಸಿ ಇಲ್ಲಿ ಈಗ ಬಿದ್ರೋಳಿಗೆ ಬಂದಿದ್ದೆವು ಅದಕ್ಕೆ ಇವತ್ತ ಮೂರರ ಪೂಜೆಯನ್ನು ನೆರವೇರಿಸಿದೆವು ಮತ್ತು ಮುಂದಿನ ದಿನದಾಗ ಉಳಿದಂಥ ಕಾಮಗಾರಿ ಮಾಡ್ತೇವೆ ಮತ್ತು ಇಲ್ಲೇ ಈ ಬಿದ್ರೋಳಿ ಗ್ರಾಮದಿಂದ ಸಿದ್ದೇಶ್ವರ ಗುಡಿ ಅದು ನಲ್ವತ್ತು ಲಕ್ಷ ರೂಪಾಯಿ ಮುಂಜೂರಾಗೈತೆ ಅದನ್ನೂ ಕೂಡ ಇನ್ನು ಮುಂದಿನ ವಾರದಾಗ ಪೂಜೆ ಮಾಡ್ತೇವೆ ಅದಕ್ಕೆ ಎಲ್ಲ ಈ ಬಿದ್ರೋಳಿ ಗ್ರಾಮದ ಹಿರಿಯರು ಎಲ್ಲರೂ ಸಹಕಾರ ಕೊಟ್ಟ ಮುಂದೆ ನಿತ್ಯ ಗುಣಮಟ್ಟದ ಕೆಲಸ ಮಾಡ್ಕೋರಿ ಕೆಲಸ ಸರಿ ಮಾಡಲಿಲ್ಲ ಅಂದ್ರೆ ನೀವು ಯಾರದ್ದು ಮುಲಾಜ ನೋಡ್ಬೇಡ್ರಿ ಕೆಲಸ ಬಂದ್ ಮಾಡಿ ಬಂದ್ ಮಾಡಿರಿ ಫೋನ್ ಮಾಡಿ ನಾನು ನಿಮ್ಮ ಪರವಾಗಿ ಅದನ್ನು ಏನು ಗೊತ್ತಿಗೆ ಪರವಾಗಿಲ್ಲ ಅದಕ್ಕೆ ಎಲ್ಲ ಹಿರಿಯರಿಗೆ ಮತ್ತು ಯುವಕರಿಗೆ ನಾ ವಿನಂತಿಯನ್ನು ಮಾಡ್ಕೊತಾನು ಎಲ್ಲರಿಗೆ ನಮಸ್ಕಾರ ಮತ್ತು ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳಿ ಭಗವಂತ ಗೌರಿ ಗಣೇಶ ತಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಈಗಾಗಲೇ ಮಳೆ ಅಂತೂ ಸಾಕಷ್ಟು ಆಗತ್ತೈತಿ ಬೆಳಿ ಚೆಂದಂಗೆ ಬರಲಿ ನಿಮ್ಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಭಗವಂತ ಗಣೇಶ ಗೌರಿ ಕಾಪಾಡಲಿ ಅಂತೇಳಿ ಅಂದ ಪ್ರಾರ್ಥನೆಯನ್ನು ಮಾಡ್ಕೊಂಡು ಎಲ್ಲರಿಗೆ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ್ ಭಾತೆ ಮಾತನಾಡಿ ತಾಲೂಕಿನ ಮುಗುಳಿ ಗ್ರಾಮದಿಂದ ಕಮತೆ ನಟ್ಟಿ ಬಂಬಲವಾಡದವರೆಗೆ ಸುಗಮ ಸಂಚಾರಕ್ಕೆ ಗುಣಮಟ್ಟದ ರಸ್ತೆ ಅವಶ್ಯಕವಾಗಿತ್ತು ಶಾಸಕರಿಗೆ ಈ ರಸ್ತೆ ಆಗಬೇಕೆಂದು ಹೇಳಿದಾಗ ತಕ್ಷಣ ಶಾಸಕರು ಲೋಕೋಪಯೋಗ ಿ ಇಲಾಖೆಯಿಂದ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ನಿರ್ಮಿಸಲು ಅನುದಾನ ಮಂಜೂರು ಮಾಡಿಸಿಕೊಂಡು ಬಂದಿದ್ದಾರೆ ಎಂದು ಹೇಳಿದರು ಕೋಟಿ ಲಕ್ಷ ರೂಪಾಯಿಗಳನ್ನ ಇಲ್ಲಿ ಕ್ರಾಸ್ ಕಸುನಟ್ಟಿ ವರೆಗೆ ಈ ರಸ್ತೆ ಅಭಿವೃದ್ಧಿಗೆ ಎರಡು ಕೋಟಿ ಅನುದಾನ ಮಾಡಿದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಕಳೆದ ಎರಡು ವರ್ಷಗಳಲ್ಲಿ ರಸ್ತೆಯು ಮಳೆ ಹೆಚ್ಚಾಗುವುದರಿಂದ ಹಾನಿ ಭಾಳಾಗಿತ್ತು ಜನರಿಗೆ ತೊಂದರೆ ಇತ್ತು ಇದನ್ನು ಮಾಡಿದ್ದಕ್ಕೆ ಅವ್ರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನ ಹೇಳಿ ಈ ಕಾರ್ಯಕ್ರಮದಲ್ಲಿ ವಿಜಯಮ ಕೋಟಿವಾಲೆ ಅವರು ಹಣಸವಣ್ಣ ಅವರು ಈ ಗ್ರಾಮದ ಈ ಪಂಚಾಯಿತಿಯ ಅಧ್ಯಕ್ಷರಾದ ದೊ ದೊಡ್ಡಪ್ಪ ಬೊಂಬಲವಾಡೆಯವರು ಹಿರಗೌಡ ಪಾಟೀಲ್ ಅವರು ಮಲ್ಲಿಕಾರ್ಜುನ ಪಾಟೀಲ್ ಅವರು ರಾಜು ಹರ್ಗನ್ ಅವರು ಇವರೆಲ್ಲರೂ ಕೂಡಿ ಇವತ್ತು ರಸ್ತೆಯನ್ನು ಮಾಡಿದ್ದರು ಈ ಒಳ್ಳೆಯ ಥರದಿಂದ ಈ ರಸ್ತೆಯನ್ನು ಈ ಕಾಂಟ್ರಾಕ್ಟ್ ತಗೊಂಡಂಥ ಅವರು ಮಾಡಬೇಕು ಮತ್ತು ಜನರಿಗೆ ಅನುಕೂಲ ಮಾಡಿಕೊಡುವಂಥ ದೃಷ್ಟಿಯಿಂದ ಅವರಿಗೂ ಸಹಿತ ವಿನಂತಿಯನ್ನು ಮಾಡ್ಕೊತೀರಿ ಬೇಗನೆ ಮಾಡಿ ಮುಗಿಸಿರಿ ಅನ್ನೋಂಥ ವಿಚಾರವನ್ನು ಹೇಳ್ತಾ ಇಲ್ಲಿ ಇದು ಅಲ್ಲದೆ ಕಂಪ್ಲೈನಿಟ್ಟಿ ಇಲ್ಲಿ ಐದು ಲಕ್ಷ ರೂಪಾಯಿ ಗಣಪತಿ ಭವನವನ್ನು ಕಟ್ಟಿದ ಸಹಿತ ಮಾನ್ಯ ಶಾಸಕರು ಅಲ್ಲಿ ಕುಂಬಾರಗಲ್ಲಿಯಲ್ಲಿ ಅವರಿಗೂ ಸಹಿತ ಜನರ ಬೇಡಿಕೆ ಇತ್ತು ಆ ಬೇಡಿಕೆಯನ್ನು ಸಹಿತ ಇವತ್ತು ಏರಿಸಿ ಅಲ್ಲಿ ಪೂಜೆಯನ್ನು ಸಹಿತ ಮಾಡಿ ಬಂದಿದ್ದೀವಿ ಬಂದಿದ್ದೀವನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾ ಇನ್ನೂ ಯಾವ ಹೆಸರು ಕೆಲಸಗಳಿದ್ರು ಸಹಿತ ಅವನು ನಮ್ಮ ನೆದರದಲ್ಲಿ ತೊಗೊಂಬರಿ ನಾವು ಶಾಸಕರ ಗಮನಕ್ಕೆ ತಂದು ಆ ಮುಂದಿನ ಆ ಕೆಲಸವನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ದುರೀನರಾದ ವಿಜಯ್ ಕೋಟಿವಾಲೆ ಅಣ್ಣಾಸಾಹೇಬ್ ಖೆಮಲಾಪುರೇ ಈರಗೌಡ ಪಾಟೀಲ್ ರಾಜು ಹರ್ಗಾಪುರೆ ಶಿವಪ್ಪ ಪೊಗತಾನಟ್ಟಿ ಮಹೇಶ್ ಬಾಳ್ಕೆ ಮಹಾಂತೇಶ್ ಕುಂಬಾರ್ ಗಜಾನಂದ್ ಕುಂಬಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕೋಟಿ ಐವತ್ತು ಲಕ್ಷದ ವಿಶೇಷ ಅನುದಾನದಲ್ಲಿ ಈಗ ತಾನೇ ಪೂಜೆಯನ್ನು ನೆರವೇರಿಸಿದಂತ ನಮ್ಮ ರಾಯಭಾಗ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರರು ಆದಿಜಾಮ ನಿಗಮಂಡಲ ಅಧ್ಯಕ್ಷರಾದ ಸನ್ಮಾನ ಶ್ರೀ ದುರ್ಯೋಧನ ಐವಳಿಯವರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದುಂಡಪ್ಪ ಬೊಂಬಲವಳಿಯವರೇ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹಿರುಗೋಳ ಪಾಟೀಲ್ರವರೇ ಹಾಗೂ ಇನ್ನಿತರ ಎಲ್ಲ ನಮ್ಮ ಮುಗುಳಿ ಗ್ರಾಮದ ಬಿ ಜೆ ಪಿ ಕಾರ್ಯಕರ್ತರೇ ಇವತ್ತು ನಮ್ಮ ಮುಗುಳಿ ಗ್ರಾಮದಲ್ಲಿ ಹಲವಾರು ಕೆಲಸಗಳನ್ನು ಮಾನ್ಯ ಶಾಸಕರು ಮಾಡಿಕೊಟ್ಟಿದ್ದಾರೆ ನಮ್ಮ ಯಾವುದೇ ರೋಡ್ ಇರಲಿ ಶಾಲಾ ಕಟ್ಟಡ ಗಟರ ಹಲವಾರು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಾವು ಏನು ಹೇಳಬೇಕಾಯ್ತು ಅಂದರೆ ನಮ್ಮ ಶಾಸಕರಂದ್ರೆ ನಮಗೆ ಹೆಮ್ಮೆ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಯಾಕಂದ್ರೆ ನಾವು ಯಾವುದೇ ಕೆಲಸ ಬೇಕ್ರಿರೋತು ಹೇಳ್ರೆ ಅದು ಅನ್ನೋ ಮಾತು ನಮ್ಗೆ ತಕ್ಕ ಒಟ್ಟು ಅಂದಿಲ್ಲ ಯಾವುದೇ ಕೆಲಸ ಇಲ್ಲ ನಾವು ಸಣ್ಣ ಇಲ್ರಿ ದೊಡ್ಡ ಕೆಲಸವಿಲ್ಲ ಆ ಕೆಲಸ ಆಗದೆ ನಾವು ಹೇಳಿದ ಕೆಲಸ ಚಾಚೂ ತಪ್ಪದಾಗ ಮಾಡಿ ಅದಕ್ಕೆ ಇನ್ನು ನಮ್ಮ ಈ ಭಾಗದ ಮಡ್ಡಿ ಭಾಗ ಇರೋದರಿಂದ ಈ ನೀರಾವರಿ ಅದೊಂದು ಐತಿ ಅದನ್ನೂ ಅಂತ ಹೇಳಿದರು ದಿನದಾಗ ನೀರಾವರಿ ಇದನ್ನು ಯಾತ್ ನೀರಾವರಿ ಮಾಡಿಕೊಡ್ತೀವಿ ಅಂದರು ಅದಕ್ಕೆ ನಮ್ಮ ಬಸವೇಶ್ವರ ಅವರಿಗೆ ಆಯುಷ ಆಯುಷ ಆರೋಗ್ಯ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡಲಿ ಅಂತ ನಮ್ಮ ಆರಾಧ್ಯ ದೇವರಾದ ಬಸವೇಶ್ವರನ ಕೇಳ್ಕೊತ ನಾನು ಹೇಳಿ